ವಿಧಾನಸಭಾ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಹಿನ್ನೆಲೆ ಕಾಂಗ್ರೆಸ್ ಅಹೋರಾತ್ರಿ ಧರಣಿ ಮುಂದುವರಿಯುತ್ತಾ ಸೋಮವಾರದವರೆಗೆ ಮುಂದುವರಿಯುತ್ತಾ ಅಥವಾ ಹಿಂದೆ ಕೊನೆಯಾಗುತ್ತಾ ವಿಧಾನಸಭಾ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಹಿನ್ನೆಲೆ ಕಾಂಗ್ರೆಸ್ ಅಹೋರಾತ್ರಿ ಧರಣಿ ಮುಂದುವರಿಯುತ್ತಾ ಸೋಮವಾರದವರೆಗೆ ಮುಂದುವರಿಯುತ್ತಾ ಅಥವಾ ಧರಣಿ ಹಿಂದೆ ಕೊನೆಯಾಗುತ್ತಾ ಸದನ ನಡೆಯುವವರೆಗೆ ಅಹೋರಾತ್ರಿ ಧರಣಿ ಅಂತ ಕಾಂಗ್ರೆಸ್ ಹೇಳಿತ್ತು. ಆದರೆ ವಿಧಾನಸಭಾ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಹಾಗಾಗಿ ಧರಣಿ ಕೂಡ ಮುಂದುವರಿಯುತ್ತಾ ಅಥವಾ ಇವತ್ತೇ ಕೊನೆಯಾಗುತ್ತಾ? ನಿನ್ನೆ ರಾತ್ರಿಯಿಂದ ಕಾಂಗ್ರೆಸ್ ಸದಸ್ಯರು ಧರಣಿ ಆರಂಭಿಸಿದ್ದಾರೆ. ಇನ್ನೂ ಮೂರು ದಿನ ಧರಣಿ ಮುಂದುವರಿಸೋ ಬಗ್ಗೆ ಇವತ್ತು ನಿರ್ಧಾರ ಪ್ರಕಟವಾಗಲಿದೆ. ವಿಧಾನಸಭಾ ಕಲಾಪವನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ. ಆದರೆ ಈಗಿರುವಂತಹ ಪ್ರಶ್ನೆ, ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಅಹೋರಾತ್ರಿ ಧರಣಿ ಕೂಡ ಮುಂದುವರಿಯುತ್ತಾ ಅನ್ನೋದು, ಅಥವಾ ಇವತ್ತೇ ಕೊನೆಯಾಗತ್ತಾ? ಈ ಬಗ್ಗೆ ಇವತ್ತು ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಕಾಂಗ್ರೆಸ್. ಮಲೆನಾಡು ಮಲೆನಾಡಿನಲ್ಲಿ ಬಿದ್ದೋಗ ಪರಿಸ್ಥಿತಿ ಇದೆ, ವಿಶೇಷ ಅನುದಾನ ಎಲ್ಲ ಕೊಡಿ ಸ್ವಲ್ಪ ಅಂತ ವಿನಂತಿ ಮಾಡ್ತೀವಿ.�ಗ ನಗರೋತ್ಥಾನದಲ್ಲಿ ಈಗಾಗಲೇ ಹಣ ಕೊಟ್ಟಿದ್ದೇವೆ, ಅದನ್ನು ಉಪಯೋಗ ಮಾಡ್ಕೊಬೋದು. ವಿಶೇಷ ಅನುದಾನದಲ್ಲಿ ಏನು ಕೊಡ್ಬೇಕಾಗ್ತದೆ ಅದನ್ನು ಕೊಡ್ತೀವಿ. ಓಕೆ, ಮುನಿಯಪ್ಪ ಶಿಡ್ಲಘಟ್ಟ, ನಿಮ್ಮಣ್ಣವರ್ ಸಿ ಎಂ ನಿಮ್ಮಣ್ಣವರ್, ಮಾನ್ಯ ಅಧ್ಯಕ್ಷರೇ, ಚಿಕ್ಕೆ ಗುರುತಿನ ಪ್ರಶ್ನೆ 428 ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಲ್ಲಿ ಕೇಳಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನನ್ನ ಮತಕ್ಷೇತ್ರದಲ್ಲಿ ಹೆಚ್ಚು ಕ್ರಷರ್ಗಳದಾವು, ಆ ಕ್ರಷರ್ಗಳ ಅನುಭವಿಸ್ತಾ ಇದ್ದಾರೆ. ಇವರು ಸಸ್ಪೆಂಡ್ ಮಾಡಿಬಿಡಿ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ತಾವೇನು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಈ ತರದ ಒಂದು ಸನ್ನಿವೇಶವನ್ನ ಸಭೆಯ ಇತಿಹಾಸದಲ್ಲಿ ನಾವು ನೋಡಿಲ್ಲ. ಹಲವಾರು ಬಾರಿ ಧರಣಿಗಳಾಗಿದೆ, ಆದರೆ ಜನರ ವಿಷಯ ಎತ್ಕೊಂಡು ಧರಣಿ ಆಗಿದೆ. ರೈತರು ಕೂಲಿಕಾರರು ಬಡವರ ಬಗ್ಗೆ ವಿಷಯ ಇದ್ದಾಗ ಧರಣಿ ಆಗಿದೆ, ಅದಕ್ಕೆ ಪರಿಹಾರ ಕೂಡ ಸಿಕ್ಕಿದೆ. ಇದರಲ್ಲಿ ಯಾವುದೇ ಜನಹಿತ ಇಲ್ಲ, ಇವರ ಧರಣಿಯಲ್ಲಿ ಯಾವುದೇ ಜನಹಿತ ಇಲ್ಲ, ರಾಜ್ಯದ ಹಿತ ಇಲ್ಲ, ಯಾರ ಜನಸಾಮಾನ್ಯರ ಸಮಸ್ಯೆಗೆ ಪರಿಹಾರ ಇಲ್ಲ. ಇದು ಒಂದು ಪ್ರತಿಷ್ಠೆಯ ಮೇಲೆ ಇವರು ಧರಣಿಯನ್ನು ಮಾಡ್ತಾ ಇದ್ದಾರೆ, ರಾಜಕೀಯ ಲಾಭಕ್ಕಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಈ ಧೋರಣೆ ಇವತ್ತು ವಿರೋಧ ಪಕ್ಷದ ತನ್ನ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರ್ತಿದೆ. ನನಗೆ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಯಾವ ವಿರೋಧ ಪಕ್ಷ ಜನರ ಪರವಾಗಿ ವಿಷಯಗಳನ್ನು ಎತ್ತಬೇಕಾಗಿತ್ತು, ಸರ್ಕಾರದಿಂದ ಪರಿಹಾರ ಪಡ್ಕೋಬೇಕಾಗಿತ್ತು, ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಈ ಥರ ಯಾವುದೇ ವಿಷಯವಿಲ್ಲದೆ ಧರಣಿ ಮಾಡೋದು ನೋಡಿದರೆ ಅವರ ರಾಜಕೀಯ ದಿವಾಳಿತನ ಇದು, ಅವರ ರಾಜಕೀಯ ದಿವಾಳಿತನ ಇದು. ನಾನು ತಮ್ಮಲ್ಲಿ ಅರಿಕೆ ಮಾಡ್ತೇನೆ, ಕೆಲವೇ ಕೆಲವ ಈ ಸದಸ್ಯರ ವರ್ತನೆಯಿಂದ ಉಳಿದಿರುವಂತ ಎಲ್ಲ ಸದಸ್ಯರ ಹಕ್ಕು ಮುಟ್ಟಿಕೊಳ್ತಾ ಇದೆ. JDSನವರು ಕಳೆದ 3 ದಿವಸದಿಂದ ಮಾತನಾಡಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಕ್ಕಿದೆ ಮಾತನಾಡೋದು, ಅವರ ಹಕ್ಕು ಮುಟ್ಟಿಕೊಳ್ತಾ ಇದೆ. ಇಲ್ಲಿ ಆಡಳಿತ ಪಕ್ಷರು ಹಲವಾರು ವಿಷಯಗಳನ್ನು ಎತ್ತಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಅವ್ರ ಹಕ್ಕು ಕೂಡ ಮುಟ್ಟಿಕೊಳ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಇತರರ ಹಕ್ಕನ್ನು ಮೊಟಕಗೊಳಿಸುವಂತ ಒಂದು ಬೇಜವಾಬ್ದಾರಿ ವರ್ತನೆ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಇದರಿಂದ ಯಾರಿಗೂ ಕೂಡ ಲಾಭ ಇಲ್ಲ, ಇದು ಅವ್ರಿಗೆ ರಾಜಕೀಯ ಕೂಡ ಲಾಭ ಆಗಲ್ಲ. ಇವತ್ತು ಅಷ್ಟೇ ಅಲ್ಲ, ಇದು ಇವರು ಮಾಡ್ತಿರುವಂತಹದ್ದು ರಾಜ್ಯದ ಮಕ್ಕಳಿಗೆ ದ್ರೋಹವನ್ನು ಬಗಿತಾ ಇದ್ದಾರೆ, ರಾಜ್ಯದ ಮಕ್ಕಳಿಗೆ ದ್ರೋಹವನ್ನು ಬಗಿತಾ ಇದ್ದಾರೆ, ರಾಜ್ಯದ ಜನತೆಗೆ ದ್ರೋಹವನ್ನು ಬಗಿತಾ ಇದ್ದಾರೆ. ಇದು ಒಂದು ರಾಜದ್ರೋಹದ ಕೆಲಸ ಇವತ್ತು ವಿರೋಧ ಪಕ್ಷರು ಇವತ್ತು ಮಾಡ್ತಾ ಇದ್ದಾರೆ. ಆದ್ರಿಂದ ನಾನೇನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಮಾತನ್ನು ಕೇಳದಿದ್ರೆ ಪರವಾಗಿಲ್ಲ, ಕನಿಷ್ಠ ನಮ್ಮ ಮಾಲೀಕರು ಅಲ್ಲಿ ಜನ ಇದ್ದಾರೆ, ಅವರ ನಿರೀಕ್ಷೆಗಳೇನು, ಅವರ ಬಯಕೆಗಳೇನು, ಅವರ ಸಮಸ್ಯೆಗಳೇನು, ಅವರ ಧ್ವನಿಯಾಗಿ ಅಂತ ನಮ್ಮನ್ನ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.